ವೆಲ್ಕಮ್ ಬ್ಯಾಕ್. ಇನ್ನು ಬಿಜೆಪಿಯಲ್ಲಿ ಸದ್ದಾಗ್ತಾ ಇರುವಂತಹ ವಿಚಾರ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಯಾವಾಗ ಮಾಡ್ತಾರೆ ಅಂತ ಹೇಳಿ. ಸೊ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಮಾನದಂಡ ಏನು? ಹಾಗಾದ್ರೆ ಮಾನದಂಡದ ಆಧಾರದ ಮೇಲೆ ಈಗಾಗಲೇ ಮಾಹಿತಿಯ ಸಂಗ್ರಹ ಮಾಡಲಿಕ್ಕೆ ಅಂತ ಹೇಳಿ ರಾಜ್ಯಕ್ಕೆ ವೀಕ್ಷಕರು ಬರ್ತಾ ಇದ್ದಾರೆ. ಸೊ ವೀಕ್ಷಕರನ್ನ ಕಳಿಸ್ತಾ ಇರೋದು ಹೈಕಮಾಂಡ್ನ ಸೂಚನೆ ಮೇರೆಗೆ ಅವ್ರು ಬರ್ತಾ ಇದ್ದಾರೆ ಅಂತ. ಈಗ ಒಂದು ಕಡೆ ಆರ್ ಅಶೋಕ್ ಅವರು ಬರ್ತಾರೆ ಅಂತಿದ್ರು, ಮೊನ್ನೆ ಯಡಿಯೂರಪ್ಪನವ್ರು ನಿನ್ನೆ ಮಾತಾಡುವ ಸಂದರ್ಭದಲ್ಲಿ ಮೊನ್ನೆಯೇ ಬಂದಿದ್ದಾರೆ ಇಬ್ರು ವೀಕ್ಷಕರು ಅಂತ ಹೇಳ್ತಾ ಇದ್ರು. ಸೊ ಅದು ಬೇರೆ ವಿಚಾರ. ಸೊ ಅವ್ರು ಬಂದಿದಾರೋ ಬರ್ತಾರೋ ಬೇಡ, ಆದ್ರೆ ಮಾನದಂಡ ಏನಪ್ಪಾ ಅಂತ ನೋಡ್ತಾ ಹೋದ್ರೆ ಆಕಾಂಕ್ಷಿಗಳ ಮಾಹಿತಿಯನ್ನ ಮೊದಲಿಗೆ ವೀಕ್ಷಕರು ಸಂಗ್ರಹಿಸ್ತಾರೆ. ಸಮುದಾಯ ಆರ್ಥಿಕ ಸ್ಥಿತಿಗತಿಯಂತಹ ಮಾನದಂಡವನ್ನ ಪರಿಶೀಲನೆ ಮಾಡ್ತಾರೆ. ಅಭಿಪ್ರಾಯವನ್ನ ಸಂಗ್ರಹಿಸಿ ಹೈಕಮಾಂಡ್ಗೆ ವರದಿಯನ್ನ ವೀಕ್ಷಕರು ನೀಡ್ತಾರಂತೆ. ಅದಾದ ಮೇಲೆ ಇವರು ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಬಿಜೆಪಿಯ ಹೈಕಮಾಂಡ್ ಯಾರನ್ನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರುತ್ತಂತೆ. ನೋಡ್ಬೇಕು, ಇನ್ನು ಕೂಡ ಎರಡು ಜವಾಬ್ದಾರಿಗಳಿದೆ. ಒಂದು ಕಡೆ ಬಿಜೆಪಿಯ ವಿಪಕ್ಷ ನಾಯಕ ಯಾರು ರಾಜ್ಯದ ವಿಪಕ್ಷ ನಾಯಕ ಅನ್ನೋದು, ಮತ್ತೊಂದು ಕಡೆಗೆ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ಹೇಳಿ. ಅದರಲ್ಲೂ ರೇಸ್ ನಲ್ಲಿ ತುಂಬಾ ಜನ ಇದ್ದಾರೆ. ಒಂದು ಕಡೆಗೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೊಮ್ಮಾಯಿಯವರ ಹೆಸರು ಕೇಳಿ ಬರ್ತಾ ಇದೆ. ಸೊ ನೋಡ್ಬೇಕು, ಇನ್ನೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ. ಬರೀ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಬಿಜೆಪಿ ಅವರಿಗೆ ಸವಾಲಾಗಿರೋದು ಸದ್ಯದ ಮಟ್ಟಿಗೆ ಒಂದು ವಿಪಕ್ಷ ನಾಯಕನ ಸ್ಥಾನ ತುಂಬೋದು, ಮತ್ತೊಂದು ಕಡೆಗೆ ರಾಜ್ಯಾಧ್ಯಕ್ಷ ಯಾರು ಅನ್ನೋ ಜವಾಬ್ದಾರಿಯನ್ನು ತುಂಬೋದು. ಸೊ ಏನೋ ವೀಕ್ಷಕರು ಬರ್ತಾರೆ ಹೈಕಮಾಂಡ್ನ ಸೂಚನೆ ಮೇರೆಗೆ ರಾಜ್ಯಕ್ಕೆ ಅಂತ ಹೇಳಲಾಗ್ತಾ ಇದೆ. ಯಾವೆಲ್ಲ ಮಾನದಂಡಗಳನ್ನ ಆಧರಿಸಿ ಬಿಜೆಪಿ ರಾಜ್ಯಾಧ್ಯಕ್ಷನ ಸ್ಥಾನವನ್ನು ಅಲಂಕರಿಸಲಾಗುತ್ತೆ ಅಂತ ಶ್ರುತಿ, ಬಹಳ ಮುಖ್ಯವಾಗಿ ವಿಪಕ್ಷ ನಾಯಕನ ಆಯ್ಕೆ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಕೂಗುಗಳು ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನು ನಡೆಸಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಇವತ್ತು ವಿರೋಧ ಪಕ್ಷದ ನಾಯಕನ ಆಯ್ಕೆ ಕುರಿತಂತೆ ಕೇಂದ್ರದಿಂದ ಬರುವಂತಹ ವೀಕ್ಷಕರಿಗೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆಯೂ ಕೂಡ ಕೆಲವೊಂದು ಮಾನದಂಡಗಳನ್ನ ಫಿಕ್ಸ್ ಮಾಡಿ ಅಭಿಪ್ರಾಯವನ್ನು ಸಂಗ್ರಹಿಸಿಕೊಂಡು ಬನ್ನಿ ಎನ್ನುವಂಥ ನಿಟ್ಟಲ್ಲಿ ಕೇಂದ್ರ ಬಿಜೆಪಿ ನಾಯಕರು ವೀಕ್ಷಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿಯೇ ಇವತ್ತು ರಾಜ್ಯಕ್ಕೆ ಆಗಮಿಸುವಂಥ ಕೇಂದ್ರ ಬಿಜೆಪಿಯ ವೀಕ್ಷಕರು ಇವತ್ತು ಏನು ಶಾಸಕರ ಅಭಿಪ್ರಾಯವನ್ನ ಅಂದ್ರೆ 60ಕ್ಕೂ ಹೆಚ್ಚು ಮಂದಿ ಇರ್ತಕ್ಕಂಥ ಬಿಜೆಪಿ ನಾಯಕರ ಬಿಜೆಪಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದಕ್ಕೆ ಮುಂದಾಗುವಂಥ ವೀಕ್ಷಕರು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆ ಕೆಲವೊಂದು ಮಾನದಂಡಗಳನ್ನ ಅಂದ್ರೆ ಬಿಜೆಪಿ ಹೈಕಮಾಂಡ್ ಫಿಕ್ಸ್ ಮಾಡಿರ್ತಕ್ಕಂಥ ಮಾನದಂಡಗಳು ಅಂದ್ರೆ ಒಕ್ಕಲಿಗ ಲಿಂಗಾಯತ ವೀರಶೈವ ಲಿಂಗಾಯತ, ಮತ್ತೊಂದು ಕಡೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗ, ಮತ್ತೊಂದು ಕಡೆಯಾಗಿ ಏನು ಈ ಒಂದು ಆರ್ಥಿಕವಾಗಿ ಪ್ರಾಬಲ್ಯತೆ ಸಾಧಿಸಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಅವರ ವೈಯಕ್ತಿಕ ವರ್ಚಸ್ಸು, ಮತ್ತೊಂದು ಕಡೆಯಾಗಿ ಏನು ಕಳಂಕಿತರಿದ್ದಾರೆ, ಮತ್ತೊಂದು ಕಡೆಯಾಗಿ ಏನು ಅವರ ವಿರುದ್ಧ ಆರೋಪಗಳು ಯಾರ ವಿರುದ್ಧ ಆರೋಪಗಳಿದ್ದಾವೆ, ಈ ನಿಟ್ಟಲ್ಲಿ ನಾನಾ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರ ಆ ಒಂದು ಶಾಸಕರ ಅಭಿಪ್ರಾಯವನ್ನು ಬಿಜೆಪಿ ಹೈಕಮಾಂಡ್ಗೆ ತಲುಪಿಸೋದಕ್ಕೆ ವೀಕ್ಷಕರಿಗೆ ಸೂಚನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿಯೇ ಇವತ್ತು ರಾಜ್ಯಕ್ಕೆ ಆಗಮಿಸುವಂಥ ವೀಕ್ಷಕರು ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಮೊದಲಿಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆ ಕುರಿತಂತೆ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ, ಅದರಂತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಕುರಿತಂತೆಯೂ ಕೂಡ ಅಭಿಪ್ರಾಯ ಸಂಗ್ರಹಿಸುವಂಥ ವೀಕ್ಷಕರು ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನು ಮಾಡಿ ಈ ರೀತಿಯಾದಂಥ ಒಂದು ಅಂದರೆ ಒಕ್ಕಲಿಗರಿಗೆ ಕೊಟ್ಟರೆ ಏನೆಲ್ಲ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು, ವೀರಶೈವ ಲಿಂಗಾಯತರಿಗೆ ಕೊಟ್ಟರೆ ಏನೆಲ್ಲ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು, ಎಸ್ ಸಿ ಎಸ್ ಟಿಗೆ ಕೊಡ್ಬೇಕಾ, ಮತ್ತೊಂದು ಕಡೆಗೆ ಹಿಂದುಳಿದ ವರ್ಗಕ್ಕೆ ಕೊಡ್ಬೇಕಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಏನು ಕೋಟಾ ಶ್ರೀನಿವಾಸ ಪೂಜೆ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಕೋಟಾ ಶ್ರೀನಿವಾಸ ಪೂಜೆ ಅವರವ್ರಿಗೆ ಏನು ಈಗಾಗಲೇ ಸಭಾನಾಯಕನ ಒಂದು ಸ್ಥಾನವನ್ನು ಕೂಡ ಕೊಡಲಾಗಿತ್ತು, ಇದೀಗ ವಿರೋಧ ಪಕ್ಷದ ಸ್ಥಾನವನ್ನು ಅವರಿಗೆ ಕೊಡುವಂತಹ ಒಂದು ಸಾಧ್ಯತೆಗಳಿದ್ದಾವೆ. ಇನ್ನುಳಿದಂತೆ ಏನು ವಿರೋಧ ಪಕ್ಷದ ಸ್ಥಾನವನ್ನ ವೀರಶೈವ ಲಿಂಗಾಯತರಿಗೆ ಅಥವಾ ಒಕ್ಕಲಿಗರೇ ಕೊಟ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಥವಾ ಒಕ್ಕಲಿಗರು ಅಥವಾ ಲಿಂಗಾಯತರಿಗೆ ಕೊಡುವಂಥದ್ದು, ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತರಿಗೆ ವಿರೋಧ ಬಿಜೆಪಿ ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ಸ್ಥಾನವನ್ನ ಮೀಸಲಿಡೋದಕ್ಕೆ ಬಿಜೆಪಿ ನಾಯಕರು ಈ ಮೂಲಕ ಮುಂದಾಗಿದ್ದಾರ, ಈ ಮೂಲಕ ಒಂದು ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾದ್ರ 10 ಹಲವಾರು ಚರ್ಚೆಗಳು ವಿಶ್ಲೇಷಣೆಗಳು ಈ ಮೂಲಕ ಹೊರಹೊಮ್ಮಿರ್ತಕ್ಕಂಥದ್ದು. ಶ್ರುತಿ, ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಸುದ್ದಿ ಮುಂದುವರಿಯುತ್ತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ.